ಪ್ರೀತಿಯ ವೀಕ್ಷಕರಿಗೆ ನ್ಯಾಷನಲ್ ಟಿ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಕುಂಭರಾಶಿಯವರ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನ್ಯಾಷನಲ್ ಟಿ ವಿಯನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನಿಮ್ಮಷ್ಟು ಇನ್ನೊಂದಷ್ಟು ಪ್ರೋತ್ಸಾಹವು ನಮ್ಮ ನ್ಯಾಷನಲ್ ಟಿ ವಿಗೆ ದೊರೆಯೋ ಹಾಗೆ ಆಗುತ್ತೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಬದಲಾವಣೆಯ ವರ್ಷ ಏನಿರಬಹುದು ಯಾವ ರೀತಿಯಾದಂತಹ ಫಲಿತಗಳನ್ನು ಕೊಡಬಹುದು ಅನ್ನೋದನ್ನು ನೋಡೋಣ ಕುಂಭರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಲ್ಲಿಯೇ ಶನಿ ಸೊ ಗರ್ಭಶನಿ ಸಾಡೆ ಸಾತಿನ ಪ್ರಭಾವ ಆದರೆ ಯೋಚನೆ ಬೇಡ ನಿಮಗೆ ಎಷ್ಟನೇ ಬಾರಿ ಸಾಡೆ ಸಾತ ನಡೀತಾ ಇದೆ ತಿಳ್ಕೊಳ್ಳಿ ಒಂದನೇ ಬಾರಿನ ಎರಡನೇ ಬಾರಿನ ಮೂರನೇ ಬಾರಿನ ಮೊದಲನೇದ್ದಾಗಿ ಒಂದನೇ ಮತ್ತು ಮೂರನೇ ಬಾರಿ ಮದ್ದಾಗ ಮಾತ್ರ ಶನಿ ತೊಂದರೆ ಎರಡನೇ ಬಾರಿ ಬಂದಾಗ ತುಂಬ ಒಳ್ಳೆಯದನ್ನು ಮಾಡುತ್ತೆ ಅದು ಹೊಂಬು ಶನಿ ಅಂತ ಕರೀತಾರೆ ಆ ಶನಿಯ ಪ್ರಭಾವ ತುಂಬ ಶುಭ ರೀತಿಯೆಲ್ಲ ಇರುತ್ತೆ ಎಷ್ಟೋ ಜನಕ್ಕೆ ಬಹಳ ರಾಜಯೋಗಗಳನ್ನು ಇದೇ ಹೊಂಬು ಶನಿಯು ತಂದುಕೊಟ್ಟಿದೆ ನಮ್ಮ ಪ್ರಾತಸ್ಮರಣೀಯರಾದಂತಹ ದಿವಂಗತ ಮಾಜಿ ಪ್ರಧಾನಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರಿರ್ಬೋದು ಪ್ರಸ್ತುತ ಪ್ರಧಾನಿಗಳಾಗಿದ್ದಂತಹ ನರೇಂದ್ರ ಮೋದಿ ಮೋದಿಯವರಿರ್ಬೋದು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಗಳು ಅವರೆಲ್ಲರಿಗೂ ಇದೇ ಶನಿಯ ಸಾಡೇ ಸಾಥ್ ಮತ್ತು ಪೀಡನಾ ಸ್ಥಾನಗಳಲ್ಲಿದ್ದಾಗಲೇ ಒಳಿತುಗಳಾಗಿರೋದು ಹಾಗಾಗಿ ಶನಿ ಕೇವಲ ಕೆಡುಕು ಮಾಡುವಂಥವನಲ್ಲ ನಿಮ್ಮ ಜೀವನಕ್ಕೊಂದಷ್ಟು ಒಳಿತನ್ನು ಸಹ ಮಾಡ್ತಾನೆ ಅದನ್ನು ತಿಳ್ಕೊಂಡು ನಿಮ್ಮ ಒಮ್ಮೆ ತೋರಿಸ್ಕೊಳ್ಳಿ ಯಾವ ರೀತಿಯಾಗಿ ಉದ್ದು ಒಳ್ಳೆಯದಿದೆ ಕೆಡಕಿದೆ ಅನ್ನೋದನ್ನು ತಿಳ್ಕೊಳ್ಳಿ ಒಂದು ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅತ್ಯದ್ಭುತವಾದ ಬದಲಾವಣೆಯ ಪರ್ವಕಾಲ ಒಳ್ಳೆ ಬೆಳವಣಿಗೆಗಳನ್ನು ನೋಡ್ತೀರಿ ಆರ್ಥಿಕ ಸ್ಥಿತಿ ಸಬಲವಾಗುತ್ತೆ ದೈಹಿಕವಾಗಿ ಸದೃಢರಾಗಿರ್ತೀರಿ ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತೆ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಹಾಗಾಗಿ ಒಂದೊಂದೇ ಅಂಶಗಳನ್ನು ತಿಳ್ಕೊಳ್ತಾ ಹೋಗೋಣ ಯಾವ ರೀತಿಯಾದಂತಹ ಒಂದು ಪಾತ್ರಗಳು ಇದ್ದಾವೆ ಅಂತ ಕುಂಭರಾಶಿಯವರಿಗೆ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಹೇಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಮಟ್ಟಕ್ಕೆ ಸಂಕಷ್ಟವನ್ನು ಅನುಭವಿಸಿದರೂ ಮುಂದ ಮುಂದಕ್ಕೆ ಅಂದರೆ ಮಾರ್ಚ್ನ ನಂತರದಲ್ಲಿ ಒಳ್ಳೆ ರೀತಿ ಬದಲಾವಣೆಗಳು ಬೇರೆ ದೇಶಗಳಿಗೆ ಹೋಗಿ ಓದಬಹುದು ಉದ್ಯೋಗದಲ್ಲಿ ಅದೇ ರೀತಿಯಾಗಿ ವಿದ್ಯಾಭ್ಯಾಸದಲ್ಲಿ ಬಹಳ ಪ್ರಗತಿಯನ್ನು ಕಾಣ್ತೀರಿ ಎಲ್ಲೋ ಒಂದೊಂದು ಕಡೆ ಈ ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ನಿಮಗೆ ಇದಕ್ಕಿದ್ದಾಗ ತಲೆನೋವುಗಳು ಬರೋದು ಸಣ್ಣ ಸಣ್ಣದಾಗಿ ಡಿಸ್ಟ್ರಾಕ್ಟ್ಗಳು ಉಂಟಾಗುವಂಥದ್ದು ಆಗುತ್ತೆ ಅದಕ್ಕೆಲ್ಲ ಕೆಲವೊಂದು ವೈದ್ಯರನ್ನು ಭೇಟಿ ಮಾಡಿ ಅದಕ್ಕೆ ಬೇಕಾದ ಔಷಧ ಉಪಚಾರಗಳನ್ನ ಮಾಡಿಸ್ಕೊಳ್ಳಿ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತಿತ್ತು ಅಂದರೆ ಅದಕ್ಕೆ ಕಾನ್ಸಂಟ್ರೇಷನ್ ಬರೋದಕ್ಕೋಸ್ಕರ ಒಂದಿಷ್ಟು ಪ್ರಾಣಾಯಾಮಗಳನ್ನು ಮಾಡಿ ಓದೋದಕ್ಕೆ ಕೂತ್ಕೊಳ್ಳಿ ನಿಮಗೆ ಒಳಿತಾಗುತ್ತೆ ಧ್ಯಾನವನ್ನು ಅಭ್ಯಾಸ ಮಾಡಿಕೊಳ್ಳಿ ಒಂದು ವಿಧೆ ಒಳ್ಳೆಯದಾಗುತ್ತೆ ಬೋರ್ಡ್ ಎಕ್ಸಾಮ್ಗಳನ್ನು ಬರೆಯೋದಕ್ಕಾಗಿರಲಿ ಆಗಿರಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಏ ಒಂದು ಪರೀಕ್ಷೆಗಳನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೂ ಬಹಳ ಶುಭ ರೀತಿಯಾಗಿ ಇದೆ ಮದುವೆ ಅಂತ ಬಂದಾಗ ಗುರುಬಲ ಬಂದ ನಂತರದಲ್ಲಿ ಬಹಳ ಬದಲಾವಣೆಗಳು ಒಳ್ಳೆ ರೀತಿಯಾದ ಸಂಗಾತಿ ಸಿಗುವಂಥದ್ದು ಜೀವನದಲ್ಲಿ ಸಂಗಾತಿಗೆ ಸಂಬಂಧಪಟ್ಟ ಸಮಸ್ಯೆಗಳೇನಾದರೂ ಇತ್ತು ಅಂದರೆ ಅವೆಲ್ಲವೂ ನಿವಾರಣೆ ಆಗುವಂಥದ್ದು ಕೌಟುಂಬಿಕ ಕಲಹಗಳು ದೂರ ಆಗುತ್ತೆ ಕುಟುಂಬದಲ್ಲಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿ ಆಗುವಂತಹದ್ದು ಆಗತ್ತೆ ಮದುವೆ ವಿಚಾರದಲ್ಲಿ ಬಹಳ ಒಳ್ಳೆಯ ಯೋಗವನ್ನು ನೀವು ಗಮನಿಸ್ತೀರಿ ಅಂತಲೇ ಹೇಳಬಹುದು ಕುಂಭರಾಶಿಯವರು ಆದರೆ ಪ್ರಾರಂಭಿಕ ಹಂತದಲ್ಲಿ ನಿಮಗೆ ಒಂದು ಮೇ ತಿಂಗಳನವರೆಗೂ ಹಾಗೆ ಹೀಗೆ ಹೀಗೆ ಹಾಗೆ ಓಲಾಡ್ತಾ ಇರುತ್ತೆ ಅದು ಆದ ನಂತರ ಬಹಳ ಚೆನ್ನಾಗಿ ಬದಲಾವಣೆಗಳಾಗೋಗ್ತವೆ ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ಏನೇನು ಕಳ್ಕೊಂಡಿದ್ರಲ್ಲ ಪಡ್ಕೊಳ್ಳುವಂತಹ ಸವರ್ಣ ಯೋಗ ಹಣಕಾಸುಗಳನ್ನು ಇದು ಕುಂಭರಾಶಿಯವರು ಮೇನಾಗಿ ಇನ್ನೊಬ್ಬರು ಕೊಟ್ಟು ಸಿಕ್ಕಾಕೊಂಡ್ಬಿಡ್ತಾರೆ

ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆರ್ಥಿಕ ಪರಿಸ್ಥಿತಿ ಬಹಳ ಸುಧಾರಿಸುತ್ತೆ ಮಾರ್ಚಿನ ನಂತರದಲ್ಲಿ ಹಣಕಾಸಿನ ಉಗಮವು ಸಹ ನಿಮಗೆ ಜಾಸ್ತಿ ಆಗುವಂಥದ್ದು ಆಗಮ ಜಾಸ್ತಿ ಆಗುತ್ತೆ ಆದಾಯದ ಮೂಲಗಳು ಜಾಸ್ತಿ ಆಗತ್ವೆ ಆರ್ಥಿಕವಾಗಿ ಒಂದಿಷ್ಟು ಸಬಲತೆಯನ್ನು ಪಡ್ಕೊಳ್ತೀರಿ ಚೆನ್ನಾಗಿರುವಂತಹ ಒಂದು ಯೋಗದ ಫಲಗಳನ್ನು ನೀವು ಅನುಸರಿಸೋದಕ್ಕೆ ಸಾಧ್ಯವಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಗಳು ಆಗುವಂತಹದ್ದು ಹೊಸ ವ್ಯಾಪಾರಗಳನ್ನು ನೀವು ಶುರು ಮಾಡ್ಕೊಳ್ಬಹುದು ಆದರೆ ಒಂದು ಸಲ ಜಾತ್ಕೋರಿಸಿ ಜಾತಕದಲ್ಲಿ ಒಳ್ಳೆ ರೀತಿಯಾದಂತಹ ಪ್ರಭಾವಗಳು ಇತ್ತು ಅಂತಂದರೆ ನಿಮಗೆ ಇನ್ನಷ್ಟು ಶುಭವೇ ಆಗತ್ತೆ ಅದರಲ್ಲೂ ಈ ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ನಿಮ್ಮದು ಪಾಲುದಾರಿಕಾ ವ್ಯವಹಾರಗಳು ಇದ್ದರೆ ಪಾರ್ಟ್ನರ್ಗಳ ಮೇಲೆ ಸ್ವಲ್ಪ ಜಾಗ್ರತೆ ಸುಮ್ಮನೆ ಹೀಗೆ ಕಣ್ಣು ಮುಚ್ಕೊಂಡೇ ನಮ್ಮವ್ರೇನು ಮಾಡಲ್ಲ ನಮ್ಮವರೆಲ್ಲ ಹಾಗಲ್ಲ ನಮ್ಮವ್ರು ಹೀಗಲ್ಲ ಆ ಭಾವ ಬೇಡ ನಿಮ್ಮವ್ರು ಹಾಗಲ್ಲದೆ ಇದ್ದಿರಬಹುದು ಆದರೆ ನಿಮ್ಮ ಹಣೆ ಬರಹ ಕೆಟ್ಟದಿತ್ತಾಗ ಬಿಡುತ್ತೆ ಅಲ್ವಾ ಹಾಗಾಗಿ ಅದನ್ನು ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ ಸ್ವಲ್ಪ ಕಣ್ಣಿಡಿ ನಿಮ್ಮ ನಿಮ್ಮ ಹಣಕಾಸಿನ ವ್ಯವಹಾರಗಳ ಮೇಲೆ ಕಣ್ಣಿಡಿ ಆರೋಗ್ಯ ಅಂತ ಬಂದಾಗ ಅಂತಹ ದೊಡ್ಡ ದೊಡ್ಡದ ಸಮಸ್ಯೆಗಳೆಲ್ಲ ಏನಿರೋಲ್ಲ ಸ್ವಲ್ಪ ಮಟ್ಟಕ್ಕೆ ಈ ಸ್ಲೀಪಿಂಗ್ ಡಿಸಾರ್ಡರ್ಸ್ಗಳಾಗಿರಬಹುದು ತಲೆನೋವು ಸಣ್ಣ ಸಣ್ಣ ಜ್ವರ ನೆಗಡಿ ಕೆಮ್ಮುಗಳು ಈ ರೀತಿಯಾಗಿ ನಿಮಗೆ ಬಾಧಿಸುತ್ತೆ ಹೊರತು ಬೇರೆ ಅನಾರೋಗ್ಯವಾಗುವಂತಹದ್ದು ಯಾವುದೇ ರೀತಿಯಾಗಿ ನಿಮಗೆ ಇಲ್ಲ ಹಾಗಾಗಿ ಕುಂಭರಾಶಿಯವರಿಗೆ

ಒಮ್ಮೆ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ ಆ ಜನ್ಮಜಾತಕದ ಆಧಾರದಲ್ಲಿ ಪರಿಹಾರದ ಕ್ರಮವನ್ನು ಸಹ ಮಾಡಿಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಈ ವರ್ಷದಲ್ಲಿ ನೀವು ಐದು ತೆಂಗಿನ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕು ಹಾಗಂತ ಹೇಳಿ ಕಂಡೋರ್ ಸೈಟಲ್ಲಿ ಹೋಗಿ ಹಾಕ್ಬಿಟ್ಟಂತೂ ಖಂಡಿತ ಬರಬೇಡಿ ಅದು ಎಲ್ಲಿ ಬೆಳೆದು ನಿಂತ್ಕೊಂಡು ಮರವಾಗೋದಕ್ಕೆ ಸಾಧ್ಯನೋ ಅಂತ ಸ್ಥಳಗಳಲ್ಲಿ ಹಾಕಿ ಪೋಷಣೆಯನ್ನು ಮಾಡಿ ಇನ್ನು ನಕ್ಷತ್ರಾನುಸಾರ ಪರಿಹಾರ ಧನಿಷ್ಠ ನಕ್ಷತ್ರ ಮೂರು ಮತ್ತು ನಾಲ್ಕನೇ ಪಾ ಪಾದದಲ್ಲಿ ಹುಟ್ಟಿದಂಥವರು ಶ್ರೀ ಭವಾನಿ ಭುಜಂಗಂ ಸ್ತೋತ್ರದ ಪಠಣ ಅಥವಾ ಪಾರಾಯಣ ಶತಭಿಷಾ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಶ್ರೀ ಕೃಷ್ಣ ಸಹಸ್ರನಾಮ ಸ್ತೋತ್ರಂ ಪಠಣ ಅಥವಾ ಪಾರಾಯಣ ಪೂರ್ವಾಭಾದ್ರಾ ನಕ್ಷತ್ರ ಒಂದು ಎರಡು ಮೂರನೇ ಪಾದದಲ್ಲಿ ಹುಟ್ಟಿದಂಥವರು ರಾಮ ಪಂಚರತ್ನ ಸ್ತೋತ್ರದ ಪಠಣ ಅಥವಾ ಪಾರಾಯಣ ನಿಮ್ಮೆಲ್ಲರಿಗೂ ಸಹ ಅನುಕೂಲ ಉಂಟು ಮಾಡಿಕೊಡುತ್ತೆ ಪಠಣ ಅಂದರೆ ಒಂದು ಬಾರಿ ಮಾಡೋದು ಪಾರಾಯಣ ಅಂತ ಹೇಳಿದ್ರೆ ದಿನಕ್ಕೆ ಮೂರು ಬಾರಿ ಮಾಡ್ತಕ್ಕಂತಹದ್ದು ಸೊ ಹಾಗಾಗಿ ನಿಮ್ಗೆ ಯಾವುದು ಸಾಧ್ಯವಾಗುತ್ತೋ ಅದನ್ನು ಮಾಡಿಕೊಳ್ಳಿ ಇನ್ನು ಈ ವರ್ಷದ ಮೂಲ ಮಂತ್ರ ಯಾವುದಾದ್ರೂ ಇದೆಯಾಂದರೆ ನಿಮಗೆ ಪ್ರತಿನಿತ್ಯ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆಯ ಒಳಗಾಗಿ ಈಗ ಹೇಳ್ಕೊಡುವಂತಹ ಮಂತ್ರವನ್ನು ನೂರ ಎಂಟು ಬಾರಿ ಪಠಣವನ್ನು ಮಾಡಿ ಓಂ ರಾಜ ರಾಜಯಕ್ಷ್ಮಾಧಿರೋಗಾಣಂ ವಿನಿಹಂತ್ರೇ ನಮಃ ಓಂ ರಾಜಯಕ್ಷ್ಮಾಧಿರೋಗಾಣಾಂ ವಿನಿಹಂತ್ರೇ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣವನ್ನು ಮಾಡಿಕೊಡ್ತಾ ಬನ್ನಿ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದವು ನಿಮಗೆ ಸಿಗಲಿ ಅಂತ ಹೇಳ್ತಾ ಕುಂಭರಾಶಿಯವರ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ನ ಹೊಸ ವರ್ಷದ ಭವಿಷ್ಯ ಇದಾಗಿತ್ತು ಮತ್ತು ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಭವಂತು ಸಕಲ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸಮ ಭವಂತು